ಕೇವಲ ಒಂದೆರಡು ತಿಂಗಳ ಪ್ಯಾಕೆಟ್ ಹಾಲಿಂದ 4 ಕೆಜಿಗಿಂತಲೂ ಜಾಸ್ತಿ ಬೆಣ್ಣೆ ಮತ್ತು ತುಪ್ಪನ ಮನೆಯಲ್ಲೇ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ತುಂಬ ಜನ ನಾನು ಈ ಪ್ಯಾಕೆಟ್ ಹಾಲಿಂದ ಮನೆಯಲ್ಲಿ ಕೆಜಿಗಟ್ಟಲೆ ಬೆಣ್ಣೆ ಮತ್ತು ತುಪ್ಪನ ಮಾಡ್ತಾ ಇದ್ದೀನಿ ಅಂತಂದರೆ ನಂಬೋದೇ ಇಲ್ಲ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಪ್ಯಾಕೆಟ್ ಹಾಲಿಂದ ಸೂಪರಾಗಿ ಬೆಣ್ಣೆ ಮತ್ತು ತುಪ್ಪನ ಯಾವ್ದರ ತೆಗೆಯಬಹುದು ಅಂತ. ತುಂಬ ಜನ ಟ್ರೈ ಮಾಡಿದ್ರು, ತುಂಬ ಸೂಪರಾಗಿ ಬಂದಿದೆ ಅಂತ ಹೇಳಿದರು. ಕೆಲವರು, ಮೇಡಮ್ ಪ್ಯಾಕೆಟ್ ಹಾಲಿಂದ ಇಷ್ಟೊಂದು ಬೆಣ್ಣೆ ಮತ್ತು ತುಪ್ಪನ ತೆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಆ್ಯಕ್ಚುಲಾಗಿ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದೂವರೆ ತಿಂಗಳಿಂದ ಆಲ್ಮೋಸ್ಟು ಈ ಪ್ಯಾಕೆಟ್ ಹಾಲಿಂದ ಬರೋವಂಥ ಕೆನೆಯನ್ನು ತೆಗೆದುಬಿಟ್ಟು ಸ್ಟೋರ್ ಮಾಡ್ಕೊಂಡು ಬಂದಿದ್ದೇನೆ. ಆಲ್ಮೋಸ್ಟ್ ಒಂದು 4-5 ಕೆಜಿಯಷ್ಟು ನಾನು ಕೆನೆನ ಸ್ಟೋರ್ ಮಾಡಿದ್ದೇನೆ. ಇದರಿಂದ ಇಷ್ಟೇ ಬೆಣ್ಣೆನ ತೆಗೀಬೋದು, ಕೆಜಿಗಟ್ಟಲೆ ಬೆಣ್ಣೆನ ತೆಗೀಬೋದು, ಹಾಗೆಯೇ ಅದರಿಂದ ಅಷ್ಟೇ ತುಪ್ಪನ ನಾವು ತೆಗೀಬೋದು. ಕಂಪ್ಲೀಟಾಗಿ ಇದನ್ನ ಯಾವ ಥರ ನಾವು ರೆಡಿ ಮಾಡ್ಬೋದು ಮನೆಯಲ್ಲಿ ಸೂಪರಾಗಿರುವಂಥ ಬೆಣ್ಣೆ ಮತ್ತು ತುಪ್ಪನ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೆಣ್ಣೆ ತೆಗೆಯೋ ತನಕ ಹೇಳ್ತೀನಿ, ಯಾಕಂತಂದರೆ ಜಸ್ಟ್ ಇವಾಗಷ್ಟೇ ನಾನು ಬೆಣ್ಣೆ ತೆಗೆದು ರೆಡಿ ಮಾಡಿಟ್ಟಿದ್ದೇನೆ. ತುಪ್ಪ ತೆಗಿಲಿಕ್ಕೆ ಇನ್ನೂ ಒಂದಿನ ನಾನು ವೆಯ್ಟ್ ಮಾಡಬೇಕಾಗುತ್ತೆ. ತುಪ್ಪದ ವಿಡಿಯೋ ನಾನು ಇನ್ನೊಂದ್ಸರಿ ಹಾಕ್ತೀನಿ. ಎಷ್ಟು ಪ್ಯೂರಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಖಂಡಿತವಾಗ್ಲೂ ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು, ಯಾಕಂತಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಅದಕ್ಕೆ ಯಾವುದೇ ಕಲಬೆರಕೆ ಮಾಡಲ್ಲ. ಮತ್ತು ನಿಮ್ಗೆ ಇನ್ನೊಂದು ಏನು ಅಂತಂದರೆ, ನೀವು ಅಂಗಡಿಯಿಂದ ತರ್ತೀರಲ್ವ ಈ ಮರಳು ಮರಳು ತುಪ್ಪ ಅಂತ, ಅದಕ್ಕಿಂತನೂ ದಿ ಬೆಸ್ಟ್ ಆಗಿರುತ್ತೆ. ಸ್ವಲ್ಪ ತುಪ್ಪ ಲಾಸ್ಟ್ ಮಾಡಿದ್ರಲ್ಲಿ ಉಳಿದಿದೆ, ಅದನ್ನ ನಾನು ನಿಮಗೆ ತೋರಿಸ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಈ ಪ್ಯಾಕೆಟ್ ಹಾಲಿಂದನೇ ನೀವು ಕೆನೆನ ಸ್ಟೋರ್ ಮಾಡಿಕೊಂಡು ನೀವು ಸೂಪರಾಗಿರುವಂಥ ಬೆಣ್ಣೆ ಮತ್ತು ಸೂಪರಾಗಿರುವಂಥ ತುಪ್ಪನ ರೆಡಿ ಮಾಡ್ಕೋಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧರ್ಧ ನೋಡಿದರೆ ನಿಮಗೆ ಏನೂ ಗೊತ್ತಾಗಲ್ಲ. ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕನ್ನು ಕೂಡ ಕೊಡಲಿಕ್ಕೆ ಮರೆಯಬೇಡಿ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬೆಣ್ಣೆ ಅಥವಾ ತುಪ್ಪನ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂಥದ್ದು ನಂದಿನಿಯವರ ಶುಭಂ ಪ್ಯಾಕೆಟ್ ಹಾಲು. ಇದು ಏನಂತಂದರೆ, ಈ ಶುಭಂ ಹಾಲು ತುಂಬ ದಪ್ಪ ಇರುತ್ತೆ ಮತ್ತು ಇದರಲ್ಲಿ ಕೆನೆ ಜಾಸ್ತಿ ಬರುತ್ತೆ. ನಮಗೆ ಈ ಬೆಣ್ಣೆ ಮಾಡಲಿಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹಾಲಿಂದ ಬರುವಂಥ ಕೆನೆ. ಆದ್ದರಿಂದ ಶುಭಂ ಹಾಲು 1 ಲೀಟರ್, ಎಕ್ಸಾಕ್ಟಾಗಿ 1 ಲೀಟರ್ ಹಾಲನ್ನು ಡೈಲಿ ನಾನು ಏನು ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಕಾಯಿಸ್ತೀನಿ. ಮೊದಲಿಗೆ ಒಂದು ಕ್ಲೀನಾಗಿರುವಂಥ ಪಾತ್ರೆಗೆ ಹಾಲನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ನೀವು ಬೇಕಾದರೆ ಇದರ ಥಿಕ್ನೆಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇರುತ್ತೆ ಈ ಹಾಲು, ಇದರಲ್ಲಿ ಈ ಹಾಲಲ್ಲಿ ಕೆನೆ ನಮಗೆ ಜಾಸ್ತಿ ಬರುತ್ತೆ. ಹಸಿರಲ್ಲ, ಇನ್ನೊಂದು ಬ್ಲೂ ಪ್ಯಾಕೆಟ್ ಬರುತ್ತಲ್ವಾ ನೀಲಿ ಕಲರ್ ಪ್ಯಾಕೆಟ್, ಅದರಲ್ಲಿ ಅಷ್ಟು ಕೆನೆ ಬರಲ್ಲ. ಈ ಕೇಸರಿ ಕಲರ್ ಪ್ಯಾಕೆಟಲ್ಲಿ ಬರುತ್ತಲ್ವಾ ಹಾಲು ಶುಭಂ ನಂದಿನಿಯವ್ರದ್ದೆ, ಅದರಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕೆನೆ ಬರುತ್ತೆ. ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ, ಮೀಡಿಯಂ ಉರಿಯಲ್ಲಿ ಕಾಯಿಸ್ಕೋಬೇಕು. ಕಾಯಿಸ್ತಾ ಇರುವಾಗ ಒಂದು ಸ್ವಲ್ಪ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಕ್ಕಿದಾದ ನಂತರ ನೀವು ಯಾವುದೇ ಕಾರಣಕ್ಕೆ ಸ್ಪೂನ್ ಹಾಕಬಾರ್ದು. ಒಂದ್ಸರಿ ಉಕ್ಕಲಿಕ್ಕೆ ಬಂದ ನಂತರ ಉರಿನ ಕಂಪ್ಲೀಟಾಗಿ ಡೌನ್ ಮಾಡಿ. ಉರಿನ ಡೌನ್ ಮಾಡಿಬಿಟ್ಟು 5 ನಿಮಿಷ ಬಿಟ್ಬಿಡಬೇಕು. ಯಾಕಂತ ಅಂದರೆ ಅದು ಕುದಿದು 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 ಕೆನೆ ಕಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಕೆನೆ ಕಟ್ಟಿದೆ ಆಲ್ಮೋಸ್ಟ್. ಒಂದು 4-5 ನಿಮಿಷ ಕುದಿದಾದ ನಂತರ ಕಮ್ಮಿ ಉರಿಯಲ್ಲಿ ಇಟ್ಬಿಟ್ಟಿದ್ದೇನೆ. ಈಗ ಸ್ಟವನ್ನು ಬಂದ್ ಮಾಡಿ, ಬಂದ್ ಮಾಡಿಬಿಟ್ಟು ಕೆಳಗೆ ಇಳಿಸಿ ಇಟ್ಬಿಡಿ. ತಣ್ಣಗಾಗಬೇಕಿದು, ಇದು ಪೂರ್ತಿ ತಣ್ಣಗಲ್ಲ, ಒಂಚೂರು ಉಗುರು ಬೆಚ್ಚಗಿರೋ ತನಕ ನೀವಿದ್ನ ಹಾಕಿನೇ ಬಿಡಬೇಕು. ಯಾವುದೇ ಕಾರಣಕ್ಕೆ ಶೇಕ್ ಮಾಡಬಾರ್ದು ಈ ಪಾತ್ರೆನ, ಯಾಕಂತಂದರೆ ಕೆನೆ ಒಡೆದೋಗುತ್ತೆ. ಒಂದು ಸ್ವಲ್ಪ ಉಗುರು ಬೆಚ್ಚಕ್ಕೆ ಬಂದಾಗ ಒಂದು ಮುಚ್ಚಳನ ಅರ್ಧ ಮುಚ್ಚಬೇಕು, ಅರ್ಧಲ್ಲ ಒಂದು ಮುಕ್ಕಾಲು ಭಾಗ ಮುಚ್ಚಬೇಕು, ಪೂರ್ತಿ ಮುಚ್ಚಬಾರ್ದು. ಈ ಥರ ಗ್ಯಾಪ್ ಬಿಟ್ಟು ಆ ಪಾತ್ರೆನ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ 4-6 ಗಂಟೆ ಬಿಟ್ಬಿಡಬೇಕು. ಬೆಳಗ್ಗೆ ಇಟ್ಟರೆ ನೀವು ಸಾಯಂಕಾಲ ತೆಗೆದ್ರೆ ಒಳ್ಳೆಯದು, ಯಾಕಂತಂದರೆ ನೀವು ಹಾಲನ್ನು ತೆಗೀತೀರಾದರೂ ಸೈಡಿಂದ ತೆಗೀರಿ, ಈ ಕೆನೆ ಒಡೆಯೋ ಥರ ತೆಗೀಬೇಡಿ. ಕೊನೆಗೆ ನೀವು 6 ಗಂಟೆ ಆದ ನಂತರ ನೋಡಿ ಕೆನೆ ಎಷ್ಟು ದಪ್ಪಗೆ ಬಂದಿರುತ್ತೆ ಅಂತ. ಇವಾಗ ಆರಾಮ್ಸೆ ಕೈಯಿಂದ ಅಥವಾ ಒಂದು ಸೌಟಿಂದ ಈ ಥರ ಕೆನೆನ ತೆಗೆದು ಬಿಡಿ. ನೋಡಿ, ನಾನು ಬೆಳಗ್ಗೆ ಇಟ್ಟು ಹೋಗಿದ್ದೆ, ಈಗ ಆಫೀಸಿಂದ ಬಂದ ನಂತರ ಈ ಕೆನೆನ ತೆಗೀತಾ ಇದ್ದೇನೆ. ಎಷ್ಟು ದಪ್ಪ ಬಂದಿದೆ ನೋಡಿ. ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಸರಲ್ಲಲ್ಲ, ನಾರ್ಮಲಾಗಿ ಫ್ರಿಜ್ಜಲ್ಲಿ ಮುಕ್ಕಾಲು ಭಾಗ ಪಾತ್ರೆಯನ್ನು, ಹಾಲಿನ ಪಾತ್ರೆನ ಮುಚ್ಚಿ ಪೂರ್ತಿ ಅಲ್ಲ ಇಟ್ಟು ಸಾಯಂಕಾಲ ನೀವು ಕೆನೆ ತೆಗೆದ್ರೆ ನೋಡಿ ಈ ಥರ ದಪ್ಪಗಿನ ಕೆನೆ ಬರುತ್ತೆ. ನೋಡಿದ್ರಲ್ವಾ, 1 ಲೀಟರ್ ಹಾಲಿದು ಕೆನೆ ಇಷ್ಟು. ಇದನ್ನ ನಾನು ಏನು ಮಾಡ್ತೀನಿ, ಒಂದು ಬಾಟಲಲ್ಲಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ಬರ್ತೇನೆ. ಹೀಗೆ ನಾನು 1.5 ತಿಂಗಳಿಂದ ಸ್ಟೋರ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ಡಬ್ಬ ಇದೆ, ಅದು ಫುಲ್ಲಾಗಿ ಈಗ ಈ ಡಬ್ಬದಲ್ಲಿ ಕೂಡ ಅರ್ಧದಷ್ಟು ಆಗಿದೆ.
ನೋಡಿ, ಇದನ್ನ ನೀವು ಫ್ರಿಜ್ಜಲ್ಲೇ ಇಡಬೇಕು, ಫ್ರೀಸರಲ್ಲೆಲ್ಲ ಈ ಥರ ಕೆನೆನ ತೆಗೆದು ಕ್ಲೋಸ್ ಮಾಡಿ, ಟೈಟ್ ಮಾಡಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲೇ ಇಟ್ಬಿಡಬೇಕು. ದಿನ ಈ ಥರ ಮಾಡ್ತಾ ಬನ್ನಿ, ಕೆನೆ ಸ್ಟೋರ್ ಆಗ್ತಾ ಹೋಗುತ್ತೆ. ಇದೇ ಥರ ನಾನು ಸ್ಟೋರ್ ಮಾಡಿ 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 ನೋಡಿ ಇಷ್ಟು ಮಾಡಿಟ್ಟಿದ್ದೇನೆ. ಆಲ್ಮೋಸ್ಟ್ ಇದರಲ್ಲಿ ಒಂದು 3-4 ಕೆ ಜಿ ಖಂಡಿತವಾಗ್ಲೂ ಇದೆ, ತುಂಬ ಜಾಸ್ತಿ ಇದೆ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ನೆಕ್ಸ್ಟ್, ನೀವು ಬೆಣ್ಣೆ ಮಾಡುವಾಗ ಇದನ್ನ ತೆಗೆದು ಕೆಳಗಡೆ ಇಟ್ಕೊಂಡ್ಬಿಡಿ. ನಿಮಗೆ ಅದು ಹೆಂಗೆ ಅಂತಂದರೆ ಈ ಐಸ್ ಕ್ರೀಮ್ ಬರುತ್ತಲ್ಲ ಆ ಥರ ಆಗಿರುತ್ತೆ ನೋಡಿ. ಇವಾಗ ನಾವು ಬೆಣ್ಣೆ ಮಾಡ್ಕೋಬಹುದು. ಬೆಣ್ಣೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯನ್ನು ತಗೊಳ್ಳಿ. ಪಾತ್ರೆಯನ್ನು ತಗೊಂಡು ಒಂದು ಸ್ವಲ್ಪ ಮೊಸರನ್ನ ಫಸ್ಟಿಗೆ ಹಾಕ್ಕೊಳ್ಳಿ. ಒಂದು 2 ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ನಾವು ಈ ಕೆನೆನ ರೆಡಿ ಮಾಡಿ ಇಟ್ಟಿದ್ವಲ್ವ ಅದನ್ನ ಹಾಕ್ಕೋಬೇಕು. ತುಂಬ ಗಟ್ಟಿ ಇರುತ್ತೆ, ಅಂಟಂಟಾಗಿರುತ್ತೆ ಇದು, ಅಂದರೆ ಐಸ್ ಕ್ರೀಮ್ ಥರನೇ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ನೋಡಿ ಎಷ್ಟು ಕೆನೆ ಸ್ಟೋರ್ ಮಾಡಿಟ್ಟಿದ್ದೇನೆ ನೋಡಿ, ಎಲ್ಲದನ್ನು ಈ ಪಾತ್ರೆಗೆ ಹಾಕ್ಕೊತ ಇದನ್ನು ಹಾಕ್ಕೊಂಡು 1 ಗಂಟೆ ಬಿಟ್ಬಿಡಿ ಅಷ್ಟೇ ಸಾಕು. ಅದಾದ ನಂತರ ನಾವು ಇವಾಗ ಬೆಣ್ಣೆ ಮಾಡುವಂಥ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋದು. ನೀವು ಚಳಿ ಟೈಮಲ್ಲಿ ಮಾಡೋದಿದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಒಂದು ಪಾತ್ರೆಯಲ್ಲಿ ತಗೊಳ್ಳಿ. ಬೆಣ್ಣೆ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಬರೇ ಸೌಟು ಅಷ್ಟೇ, ನಿಮಗೆ ಕುಡುಗೋಲು ಕೂಡ ಬೇಕಾಗಿಲ್ಲ, ಹ್ಯಾಂಡ್ ಮಿಕ್ಸರ್ ಅಥವಾ ಸೌಟ್ ಯಾವುದಾದ್ರೂ ಆಗುತ್ತೆ. ಈಗ ಈ ಕೆನೆ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಒಂದು ಸೌಟಿಂದ ತಿರುಗಿಸ್ಕೊಳ್ಳಿ. ಇದನ್ನ ಫಸ್ಟ್ ಸೌಟಿಂದ ತಿರುಗಿಸ್ಕೊಂಡು ಇದನ್ನ ನೀರು ಮಾಡಬೇಕು, ಅಂದರೆ ತೆಳ್ಳಗೆ ಮಾಡಬೇಕು. ಹೀಗೆ ನೀರು, ಅದೇ ಹೇಳಿದ್ನಲ್ವ, ಕ್ಲೀನಾಗಿರುವಂಥ ಉಗುರು ಬೆಚ್ಚಗಿನ ನೀರು. ಅದಾದ ನಂತರ ಒಂದ್ಸರಿ ಇದು ಸ್ವಲ್ಪ ತೆಳ್ಳಗಾದ ನಂತರ ಇವಾಗ ಒಂದು ಹ್ಯಾಂಡ್ ಮಿಕ್ಸರ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಡುಗಲು ಬೇಕಿಲ್ಲ, ಮಿಕ್ಸಿನೂ ಬೇಕಿಲ್ಲ, ಏನೂ ಬೇಕಾಗಿಲ್ಲ. ನಾವು ಬರೀ ಕೈಯಿಂದನೇ ಈ ಮಿಕ್ಸರ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು 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 ಇದೇ ಥರ ತಿರುಗಿಸ್ತಾ 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 ಬೆಣ್ಣೆನ ತೆಗಿಬೋದು. ಬಟ್ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಮಗೆ ಪೇಷನ್ಸ್ ಬೇಕು. ನೀವಂದರೆ ಇಮಿಡಿಯೇಟಾಗಿ ಹಾಕಿ ಒಂದು 5 ನಿಮಿಷದಲ್ಲಿ ತಿರುಗಿಸಿದ್ರೆ ಬರಲ್ಲ, ಅಟ್ಲೀಸ್ಟ್ ಒಂದು 1/2 ಗಂಟೆ ನೀವು ಇದನ್ನ ತಿರುಗಿಸ್ತಾನೇ ಇರಬೇಕು. ಕೆಲವೊಂದು ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಟೈಮ್ ಬೇಕಾಗ್ಬೋದು, ಕಮ್ಮಿ ಇದ್ದರೆ ಕಮ್ಮಿ ಬೇಗ ಟೈಮಲ್ಲಿ ನಿಮಗಾಗುತ್ತೆ. ತಿರುಗಿಸ್ತಾ ಇದ್ದಂಗೆ ನೋಡಿ ಬೆಣ್ಣೆ ಫಾರ್ಮೇಷನ್ ಆಗ್ತಾ ಇದೆ ನೋಡಿ, ದಪ್ಪ ದಪ್ಪ ಆಗಿ ಕೊನೆಗೆ ಈ ಥರ ಬೆಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿದ್ರಲ್ವ, ತಿರುಗಿಸ್ತಾನೇ ಇರೋದು. ಈ ಥರ ಬೆಣ್ಣೆ ನಿಮಗೆ ಉದುರುದ್ರು ಬರೋ ತನಕನೂ ನೀವು ತಿರುಗಿಸ್ತಾನೇ ಇರಬೇಕು. ಈಗ ನೋಡಿ ಪರ್ಫೆಕ್ಟಾಗಿ ಬೆಣ್ಣೆ ಬಂದಿದೆ. ನೀರು ಕಮ್ಮಿ ಆದರೆ ಹಾಕ್ಕೊಳ್ಳಿ, ನೀವು ಫಸ್ಟ್ ಹಾಕಿರ್ತೀರಿ, ಯಾಕಂದ್ರೆ ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ, ಅದರಿಂದ ನೀರು ಒಂದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸಿದರೆ ಹಾಕ್ಕೊಳ್ಳಿ. ನೋಡಿ ಇದರಲ್ಲಿರುವಂಥ ಹಾಲಿನಂಶ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಅಂತ ನೀಟಾಗಿ ಕೈಯಿಂದ ಒದ್ದೆ ಮಾಡಿಕೊಂಡು, ನೀವು ಕೈಯನ್ನು ಒದ್ದೆ ಮಾಡಿಕೊಂಡು ಬೆಣ್ಣೆನ ಕಟ್ಕೋಬೋದು. ನೀಟಾಗಿ ಅದರಲ್ಲಿರುವಂಥ ಹಾಲಿನಂಶ ಇರುತ್ತಲ್ವ ಅದನ್ನ ಹಿಂಡಿ ತೆಗೆದುಬಿಡಿ, ಅಥವಾ ಮೊಸರಾಕಿ ಅದು ಮಜ್ಜಿಗೆ ಥರ ಆಗಿರುತ್ತಲ್ವ ಆ ಅಂಶನ ಹಿಂಡಿ ತೆಗೆದುಬಿಡಿ. ಕಂಪ್ಲೀಟಾಗಿ ತೆಗೆದು ಕೈಯಿಂದ ನೀಟಾಗಿ ಬೆಣ್ಣೆನ ಕಟ್ಕೊಳ್ಳಿ. ನೋಡಿ ಚಳಿ ಟೈಮಲ್ಲಿ ಈ ಥರ ಗಟ್ಟಿ ಬೆಣ್ಣೆ ನಿಮಗೆ ತೆಗೆಯಲಿಕ್ಕೆ ಬರುತ್ತೆ. ಅದೇ ನೀವು ಮಿಕ್ಸರಲ್ಲಿ ಹಾಕಿ ತಿರುಗಿಸಿದ್ರೆ ಏನಾಗುತ್ತೆ ಅಂದರೆ ಅದು ತೆಳ್ಳಗಾಗುತ್ತೆ, ಈ ಥರ ನಿಮಗೆ ಕಟ್ಟಲಿಕ್ಕೆ ಬರಲ್ಲ. ನಾನು ಹೇಳಿರುವ ಮೆಥಡಿಂದ ನೀವು ಮಾಡಿದ್ರೆ ನೀಟಾಗಿ ಬೆಣ್ಣೆನ ಕಟ್ಕೋಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಈ ಬೆಣ್ಣೆನ ಕಟ್ಕೊಳ್ತಿದ್ದೀನಿ ಅಂತ. ಈ ಥರದ್ದು 2 ಉಂಡೆ ಆಗಿದೆ ನೋಡಿ, 1 ಉಂಡೆ ಮಾಡಿಟ್ಟಿದ್ದೀನಿ, ಇನ್ನೂ ಅದರಲ್ಲಿ ಇದೆ ಬೆಣ್ಣೆ. ಇಷ್ಟು ದೊಡ್ಡ ಉಂಡೆ ಆದರೂ ಇನ್ನೂ ಅದರಲ್ಲಿ ಬೆಣ್ಣೆ ಇದೆ. ಇದನ್ನ ಒಂದು ಕ್ಲೀನಾಗಿರುವಂತಹ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಕ್ಲೀನಾಗಿರುವಂಥ ನೀರಲ್ಲಿ ಹಾಕಿ ಇಟ್ಬಿಡಿ. ಬೇಕಾದರೆ ಒಂದ್ಸರಿ ತೆಗೆಯಬಹುದು, ಬಟ್ ನಾನು ತೆಗೆಯುವಾಗಲೇ ಕ್ಲೀನ್ ಮಾಡಿದ್ದೇನೆ, ಅಂದರೆ ಕಂಪ್ಲೀಟಾಗಿ ಹಿಂಡಿ ಹಾಲನ್ನು ಅದರಲ್ಲಿದ್ದ ಹಾಲಿನಂಶ ಹಿಂಡಿ ತೆಗೆದಿದ್ದೇನೆ. ಅದರಿಂದ ಇದ್ರೆ ಜಾಸ್ತಿ ಹಾಲಿನಂಶ ಇಲ್ಲ ನೋಡಿ, ತುಂಬ ಹಾಲಿನಂಶ ಇತ್ತು ಅಂತಂದರೆ ನಿಮಗೆ ತೆಳ್ಳಗಾದರೆ ಏನಾಗುತ್ತೆ, ಹಾಲು ಮತ್ತು ಬೆಣ್ಣೆ ಮಿಕ್ಸ್ ಆಗೋಗುತ್ತೆ, ಅದರಲ್ಲಿ ಇನ್ನೂ ವೇಸ್ಟ್ ಆಗುತ್ತೆ. ಈ ಥರ ಬಂದರೆ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನೇ ಉಪ್ಪಾಕೊಂಡು ಕುಡಿಬೋದು ಮಜ್ಜಿಗೆ ಥರ ಮಾಡಿಕೊಂಡು. ನೋಡಿ ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ತುಪ್ಪ ಮಾಡೋಕ್ಕಿಂತ 1 ದಿನ ಮುಂಚೆ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿಟ್ಟು 24 ಗಂಟೆ ಆದ ನಂತರ ಅಥವಾ 1-2 ದಿನ ಆದ ನಂತರ ನಾವು ತುಪ್ಪನ ಮಾಡ್ಬೋದು, ಯಾಕಂತಂದರೆ ಗಟ್ಟಿ ಆಗಬೇಕು. ಈಗ ನಾನು ನೆಕ್ಸ್ಟ್ ಡೇ ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಗಟ್ಟಿಯಾಗಿ ಯಾವ ಥರ ಬಂದಿದೆ. ಬೆಣ್ಣೆನ ತೆಗೆದುಬಿಟ್ಟು ನೀವು 1 ವಾರ ತನಕ ಈ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು. ಬಟ್ 1 ವಾರದೊಳಗಡೆ ಮಾತ್ರ ನೀವು ತುಪ್ಪನ ಮಾಡ್ಕೋಬೇಕು. ತುಪ್ಪ ಮಾಡುವ ವಿಧಾನವನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೆ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.